ನಾರ್ಮಲ್ ಪುಳಿಯೋಗರೆ ತಿಂದು ತಿಂದು ಬೋರಾಗಿದೆಯಾ? ಇವತ್ತು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಒಂದು ಸತಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರ. ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ವಿ. ಎಣ್ಣೆ ಹಾಕಾದ್ಮೇಲೆ ಸಾಸಿವೆ, ಸಾಸಿವೆ ಸಿದ್ಮೇಲೆ 3 ಟೇಬಲ್ಸ್ಪೂನ್ ಧನಿಯಾ, 1 ಟೇಬಲ್ಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಕಾಳು ಮೆಣಸು, 1 ಸ್ವಲ್ಪ ಮೆಂತ್ಯ ಕಾಳು, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಒಣ ಮೆಣಸಿನ್ಕಾಯಿ ಹಾಕೊತಿದ್ವಿ. ಜೊತೆಗೇ ಬ್ಯಾಡಗೆ ಮೆಣಸಿನ್ಕಾಯಿ 1-10, ಒಣ ಮೆಣಸಿನ್ಕಾಯಿ 1-6, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಕರ್ಮೆನ್ ಸೊಪ್ಪು ಹಾಕಿ ಸ್ವಲ್ಪ, 1 ಚಿಟಕಿಯಷ್ಟು ಇಂಗು, 1 ಚಿಟಕಿಯಷ್ಟು ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಲಾಸ್ಟಲ್ಲಿ ನಾವು ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನ ತಣ್ಣಗಾಕ್ಬಿಡೋಣ. ನೋಡಿ, ತಣ್ಣಗಾದ್ಮೇಲೆ ಇದನ್ನ ರುಬ್ಬಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗುತ್ತೆ ಪೌಡರು. ಇವಾಗ ಒಂದು ಪಾತ್ರೆ ಇಟ್ಕೊಂಡು 200 ಗ್ರಾಮಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ವಿ. ಹುಣಸೆಹಣ್ಣು ಮುಳುಗೋಷ್ಟು ನೀರಾಕಿ ಚೆನ್ನಾಗಿ ಕುದಿಯಲು ಬಿಡೋಣ. 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಈ ರೀತಿ ಮಾಡ್ಕೊಬೇಕು. ನೋಡ್ಬೋದು, ಇವಾಗ ಇವಾಗ ಇದನ್ನ ಸೋಸ್ಕೊಳ್ಳೋಣ. ಚೆನ್ನಾಗಿ ಸೋಸ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ, ಇದರಲ್ಲಿ ನಾರ್ ಥರ ಇರುತ್ತೆ, ಅದೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನ ಮಿಕ್ಕಿರೋದನ್ನ ಇದು ಎಸಿಬೇಕು, ನೀರು ಮಾತ್ರ ಸಪ್ರೇಟಾಗಿ ಮಾಡಿಟ್ಕೊಳ್ಳಿ. ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಆಗಲೇ ಮಾಡ್ಕೊಂಡಿರುವಂಥ ಹುಣಸೆಹಣ್ಣು ಪ್ಯೂರಿ ಹಾಕ್ಕೊತಿದ್ವಿ, ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ನೋಡಿ ಎಷ್ಟು ಕಾಣಿಸ್ತಿದಾರೆ, ಇದು ಫುಲ್ ಸ್ವಲ್ಪ ಆಗುತ್ತೆ ಲಾಸ್ಟಲ್ಲಿ. ಇವಾಗ ಬೆಲ್ಲ ಹಾಕ್ಕೊತಿದ್ವಿ, ಇನ್ನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ ನೀವು. ಹುಣಸೆಹಣ್ಣು ಉಡಿಯೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಲಾಸ್ಟಲ್ಲಿ ಈ ರೀತಿ ಆಗುತ್ತೆ. ನೋಡಿ, ಎಣ್ಣೆ ಸಪ್ರೇಟ್, ಗೊಜ್ಜು ಸಪ್ರೇಟ್ ಆಗಿದೆ. ಇವಾಗ ಇದನ್ನ ಸಪ್ರೇಟಾಗಿ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡು ಎಳ್ಳೆಣ್ಣೆ ಹಾಕೊಂಡಿದ್ದೀವಿ. ಎಳ್ಳೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೊಂದು ಸಿಗುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ ಎರಡನ್ನೂ ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಜೊತೆಗೆ ಹಿಂಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಹಿಂಗೆ ಹಾಕ್ಲೇಬೇಕು ನೀವು, ಅವೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀವಿ, ಒಣಮೆಣಸಿನ್ಕಾಯಿ 1-4, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದನ್ನೆಲ್ಲ ತಣ್ಣಗಾದ್ಮೇಲೆ ರೈಸ್ ಹಾಕ್ಕೊತಿದ್ದೀವಿ. ಇದಕ್ಕೇ ಇದೆಲ್ಲ ತಣ್ಣಗಾದ್ಮೇಲೆ ರೈಸ್ ಹಾಕ್ಕೋಬೇಕು. ಇವಾಗ ಆಗಲೇ ಮಾಡಿರುವಂಥ ಹುಣಸೆಹಣ್ಣು ಗೊಜ್ಜು ಹಾಕ್ಕೊತಿದ್ವಿ ಮೇಲ್ಗಡೆ, ಜೊತೆಗೆ ಪೌಡ್ರ್ ಮಾಡಿದ್ವಲ್ಲ ಪುಳಿಯೋಗರೆ ಪೌಡರ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ಬೋದು, ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಕರ್ಮೆನ್ ಸೊಪ್ಪು ಹಾಗೂ ತುರಿದಿಟ್ಟಿರುವಂಥ ಒಣಕೊಬ್ಬರಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಡಿಯಾಗಿರುತ್ತೆ. ಇದೇ ರೀತಿ ತುಂಬ ರೆಸಿಪೀಸ್ ಇದೆ ನಮ್ಮ ಚಾನಲಲ್ಲಿ, ಚೆಕ್ಔಟ್ ಮಾಡೋದು ಮರಿಬೇಡಿ. ಹಾಗೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಪಕ್ಕದಲ್ಲೇ ಕಾಣ್ತಿದ್ದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಕೀಪ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು.